ಓಂ ಶಾಂತಿ. ದಿನಾಂಕ 4/2/2022. ಪ್ರಾತಃ ಮುರುಳಿ ವ್ಯಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಅಂತರಾಳದಲ್ಲಿ ಯಾವುದೇ ಭೂತವಂತೂ ಇಲ್ಲವೇ ಎಂದು ತನ್ನ ಹೃದಯ ರೂಪಿ ದರ್ಪಣದಲ್ಲಿ ನೋಡಿಕೊಳ್ಳಿ. ಭೂತಗಳನ್ನು ತೆಗೆದುಹಾಕುವ ಪ್ರಯತ್ನ ಮಾಡುತ್ತೀರಿ. ಅಂತರಾಳದಲ್ಲಿ ಯಾವುದೇ ಭೂತವಂತೂ ಇಲ್ಲವೇ ಎಂದು ತನ್ನ ಹೃದಯ ರೂಪಿ ದರ್ಪಣದಲ್ಲಿ ನೋಡಿಕೊಳ್ಳಿ. ಭೂತಗಳನ್ನು ತೆಗೆದುಹಾಕುವ ಪ್ರಯತ್ನ ಮಾಡುತ್ತೀರಿ. ಪ್ರಶ್ನೆ: ತಂದೆ ಹಾಗೂ ಮಕ್ಕಳ ಮಧ್ಯದಲ್ಲಿ ಸಂಗಮದಲ್ಲಿ ಜಗತ್ತಿಗಿಂತ ಪೂರ್ಣವೇ ಭಿನ್ನವಾದ ಸಂಪ್ರದಾಯ ನಡೆಯುತ್ತದೆ, ಅದು ಯಾವುದು? ತಂದೆ ಹಾಗೂ ಮಕ್ಕಳ ಮಧ್ಯದಲ್ಲಿ ಸಂಗಮದಲ್ಲಿ ಜಗತ್ತಿಗಿಂತ ಪೂರ್ಣವೇ ಭಿನ್ನವಾದ ಸಂಪ್ರದಾಯ ನಡೆಯುತ್ತದೆ, ಅದು ಯಾವುದು? ಉತ್ತರ: ಜಗತ್ತಿನಲ್ಲಿ ಮಕ್ಕಳು ತಂದೆಗೆ ನಮಸ್ಕಾರ ಮಾಡುತ್ತಾರೆ, ಆದರೆ ಇಲ್ಲಿ ತಂದೆ ಮಕ್ಕಳಿಗೆ ನಮಸ್ಕಾರ ಮಾಡುತ್ತಾರೆ. ಮಧುರ ಮಕ್ಕಳೇ, ನಾನು ನಿಮ್ಮ ಸೇವೆಯಲ್ಲಿ ಬಂದು ಉಪಸ್ಥಿತನಾಗಿದ್ದೇನೆ. ಅಂತ ಮೇಲೆ ನೀವು ಮಕ್ಕಳು ನನಗಿಂತಲೂ ದೊಡ್ಡವರಾದಿರಿ ಎಂದು ಸ್ವತಃ ತಂದೆ ಹೇಳುತ್ತಾರೆ. ಎರಡನೆಯದಾಗಿ, ನಾನು ನಿರಹಂಕಾರಿ ನಿರಾಕಾರಿ ತಂದೆಯಾಗಿದ್ದೇನೆ ಅಂದ ಮೇಲೆ ಖಂಡಿತ ನಾನು ಮೊದಲು ನಮಸ್ಕಾರ ಮಾಡುತ್ತೇನೆ. ಇದು ಸಹ ಸಂಗಮದ ಭಿನ್ನವಾದ ಸಂಪ್ರದಾಯವಾಗಿದೆ. ಓಂ ಶಾಂತಿ. ಬರುತ್ತಿದ್ದಂತೆ ಮೊಟ್ಟ ಮೊದಲು ತಂದೆ ಮಕ್ಕಳಿಗೆ ನಮಸ್ಕಾರ ಮಾಡುವುದೋ ಅಥವಾ ಮಕ್ಕಳು ತಂದೆಗೆ ನಮಸ್ಕಾರ ಮಾಡಬೇಕು? ಮಕ್ಕಳು ತಂದೆಗೆ ಮಾಡಬೇಕು. ಇಲ್ಲ, ಮೊದಲು ತಂದೆ ನಮಸ್ಕಾರ ಮಾಡಬೇಕು. ಸಂಗಮಯುಗದ ಸಂಪ್ರದಾಯವೇ ಎಲ್ಲದಕ್ಕಿಂತ ಭಿನ್ನವಾಗಿದೆ. ನಾನು ಎಲ್ಲರ ತಂದೆ, ನಿಮ್ಮ ಸೇವೆಯಲ್ಲಿ ಬಂದು ಉಪಸ್ಥಿತನಾಗಿದ್ದೇನೆ ಅಂದ ಮೇಲೆ ಖಂಡಿತ ಮಕ್ಕಳು ದೊಡ್ಡವರಾದರಲ್ಲವೇ ಎಂದು ಸ್ವತಃ ತಂದೆ ಹೇಳುತ್ತಾರೆ. ಜಗತ್ತಿನಲ್ಲಂತೂ ಮಕ್ಕಳು ತಂದೆಗೆ ನಮಸ್ಕಾರ ಮಾಡುತ್ತಾರೆ, ಇಲ್ಲಿ ತಂದೆ ಮಕ್ಕಳಿಗೆ ನಮಸ್ಕಾರ ಮಾಡುತ್ತಾರೆ. ನಿರಾಕಾರಿ ನಿರಹಂಕಾರಿ ಎಂದು ಗಾಯನವೂ ಇದೆ ಅಂದ ಮೇಲೆ ಅದನ್ನೂ ಸಹ ತೋರಿಸಬೇಕಲ್ಲವೇ? ಅವರಂತೂ ಸನ್ಯಾಸಿಗಳ ಚರಣಗಳಿಗೆ ಬಾಗುತ್ತಾರೆ, ಚರಣಗಳನ್ನು ಮುಟ್ಟುತ್ತಾರೆ, ಏನನ್ನೂ ಸಹ ತಿಳಿದುಕೊಂಡಿಲ್ಲ. ತಂದೆಯಂತೂ ಕಲ್ಪದ ನಂತರ ಮಕ್ಕಳೊಡನೆ ಮಿಲನ ಮಾಡಲು ಬರುತ್ತಾರೆ. ನೀವು ಬಹಳ ಅಗಲಿ ಸಿಕ್ಕಿರುವ ಮಕ್ಕಳಾಗಿದ್ದೀರ, ಆದ್ದರಿಂದ ಸಿಹಿಯಾದ ಮಕ್ಕಳೇ ನೀವು ಸುಸ್ತಾಗಿದ್ದೀರಾ ಎಂದು ಹೇಳುತ್ತಾರೆ. ದ್ರೌಪದಿಯ ಕಾಲನ್ನು ಹೊತ್ತಿದರು ಅಂದ ಮೇಲೆ ಸೇವಕನಾದರಲ್ಲವೇ? ವಂದೇ ಮಾತರಂ ಎಂದು ಯಾರು ಉಚ್ಚಾರಣೆ ಮಾಡಿದ್ದಾರೆ? ತಂದೆಯವರು. ಇಡೀ ಸೃಷ್ಟಿಯ ಅಪರಿಮಿತವಾದ ಸೇವೆಯಲ್ಲಿ ತಂದೆ ಬಂದಿದ್ದಾರೆ ಎಂದು ಮಕ್ಕಳಿಗೆ ಗೊತ್ತಿದೆ. ಸೃಷ್ಟಿಯಲ್ಲಿ ಎಷ್ಟು ಕಚಡ ಇದೆ! ಇದು ನರ್ಕವಾಗಿದೆ. ಅಂದ ಮೇಲೆ ನರ್ಕವನ್ನು ಸ್ವರ್ಗ ಮಾಡಲು ತಂದೆ ಬರಬೇಕಾಗುತ್ತದೆ. ಬಹಳ ಹೃದಯದಿಂದ ಬರುತ್ತಾರೆ. ನಾನು ಮಕ್ಕಳ ಸೇವೆಯಲ್ಲಿ ಬರಬೇಕೆಂದು ಗೊತ್ತಿದೆ. ಕಲ್ಪ ಕಲ್ಪಕ್ಕೂ ಸೇವೆಯಲ್ಲಿ ಉಪಸ್ಥಿತರಾಗಿದ್ದಾರೆ. ಇಲ್ಲಿ ಕುಳಿತು ಎಲ್ಲರ ಸೇವೆ ಆಗುತ್ತದೆ. ಎಲ್ಲರ ಬಳಿ ಹೋಗಬೇಕಾಗುತ್ತದೆ ಎಂದೇನಲ್ಲ, ಇಡೀ ಸೃಷ್ಟಿಯ ಕಲ್ಯಾಣಕಾರಿ ದಾತ ಅಂತೂ ಒಬ್ಬರಾಗಿದ್ದಾರೆ ಅಲ್ಲವೇ? ಅವರ ಹೋಲಿಕೆಯಲ್ಲಿ ಮನುಷ್ಯರು ಯಾರೂ ಸೇವೆ ಮಾಡಲು ಸಾಧ್ಯವಿಲ್ಲ. ಅವರದ್ದು ಅಪರಿಮಿತವಾದ ಸೇವೆಯಾಗಿದೆ. ಹಾಡು: ಎದ್ದೇಳಿ ಪ್ರಿಯತಮಿಯರೇ ಎದ್ದೇಳಿ. ಎಷ್ಟು ಒಳ್ಳೆಯ ಹಾಡಾಗಿದೆ. ನವಯುಗದ ಬಗ್ಗೆಯೂ ತಿಳಿಸಬೇಕು. ಯುಗವು ಸಹ ಭಾರತವಾಸಿಗಳಿಗಾಗಿಯೇ ಇದೆ. ಭಾರತವಾಸಿಗಳಿಂದ ನಂತರ ಸತ್ಯುಗ ತ್ರೇತ ಆಗಿ ಹೋಗಿದೆ ಎಂದು ಅವರು ಕೇಳುತ್ತಾರೆ. ಏಕೆಂದರೆ ಅವರು ಬರುವುದೇ ದ್ವಾಪರದಲ್ಲಿ. ಅಂದ ಮೇಲೆ ಭಾರತ ಪ್ರಾಚೀನ ಖಂಡವಾಗಿತ್ತು, ಅದರಲ್ಲಿ ದೇವತೆಗಳು ರಾಜ್ಯವಾಳುತ್ತಿದ್ದರು ಎಂದು ಅನ್ಯರಿಂದ ಕೇಳುತ್ತಾರೆ. ಆದಿ ಸನಾತನ ದೇವಿ ದೇವತಾ ಧರ್ಮವಾಗಿತ್ತು, ಅದು ಈಗ ಇಲ್ಲ. ಗೀತೆ ದೇವತಾ ಧರ್ಮದ ಮಾತಾಪಿತಾ ಆಗಿದೆ, ಬಾಕಿ ಎಲ್ಲವೂ ನಂತರದಲ್ಲಿ ಬರುತ್ತದೆ. ಅಂದ ಮೇಲೆ ಇದು ಎಲ್ಲ ಧರ್ಮಗಳಿಗೂ ಪ್ರಾಚೀನವಾಯಿತು. ವಾಸ್ತವದಲ್ಲಿ ಒಂದು ಗೀತೆ ಮುಖ್ಯವಾಗಿದೆ, ಅದನ್ನು ಎಲ್ಲರೂ ಒಪ್ಪಿಕೊಳ್ಳಬೇಕು. ಆದರೆ ಎಲ್ಲಿ ಒಪ್ಪಿಕೊಳ್ಳುತ್ತಾರೆ? ಅವರು ತಮ್ಮ ಧರ್ಮಶಾಸ್ತ್ರವನ್ನೇ ಒಪ್ಪಿಕೊಳ್ಳುತ್ತಾರೆ. ಭಗವಂತನು ಗೀತೆಯನ್ನು ಎಂದು ಉಚ್ಚರಿಸಿದರು ಎಂಬುದಂತೂ ಗೊತ್ತಿಲ್ಲ. ಗೀತೆ ತಂದೆಯ ಉಚ್ಚರಣೆಯಾಗಿದೆ.
ಅದರಲ್ಲಿ ತಂದೆಯ ಬದಲಾಗಿ ಮಗನ ಹೆಸರನ್ನು ಹಾಕಿ ಕಷ್ಟ ಮಾಡಿಬಿಟ್ಟಿದ್ದಾರೆ. ಆದ್ದರಿಂದ ಶಿವರಾತ್ರಿಯನ್ನು ಯಾವಾಗ ಆಚರಿಸಬೇಕೆಂಬುದು ಸಾಬೀತಾಗುವುದಿಲ್ಲ. ಶಿವಜಯಂತಿಯ ನಂತರ ಕೃಷ್ಣ ಜಯಂತಿ ಆಗುತ್ತದೆ. ಎಂದಿಗೂ ಸಹ ಶ್ರೀಕೃಷ್ಣ ಯಜ್ಞದ ಗಾಯನ ಮಾಡುವುದಿಲ್ಲ. ರುದ್ರ ಜ್ಞಾನ ಯಜ್ಞದ್ದೇ ಗಾಯನ ಮಾಡಲಾಗುತ್ತದೆ. ಅದರಿಂದಲೇ ವಿನಾಶ ಜ್ವಾಲೆ ಪ್ರಜ್ವಲಿತ ಆಯಿತು. ಅದನ್ನಂತೂ ನಿಜವಾಗಿಯೂ ನೋಡುತ್ತಿದ್ದೀರ. ಆದಿ ಸನಾತನ ದೇವತಾ ಧರ್ಮದ ಸ್ಥಾಪನೆ ಮತ್ತೆ ಆಗುತ್ತಿದೆ. ನಂತರ ಈ ಅನ್ಯ ಅನೇಕ ಧರ್ಮಗಳು ಇರುವುದಿಲ್ಲ. ಯಾವಾಗ ಬೇರೆ ಎಲ್ಲ ಧರ್ಮ ಇರುವುದಿಲ್ಲವೋ ಆಗಲೇ ಕೃಷ್ಣನು ಸಹ ಬರುತ್ತಾರೆ. ಬಾಕಿ ಎಲ್ಲ ಆತ್ಮಗಳು ಮುಕ್ತಿಧಾಮದಲ್ಲಿರುತ್ತಾರೆ. ಭಗವಂತನೊಡನೆಯಂತೂ ಎಲ್ಲರ ಮಿಲನ ಆಗುತ್ತದೆಯಲ್ಲವೇ? ಎಲ್ಲರೂ ತಂದೆಗೆ ಸಲಾಂ ಮಾಡುತ್ತಾರೆ. ತಂದೆಯೂ ಸಹ ನಂತರ ಬಂದು ಮಕ್ಕಳಿಗೆ ಸಲಾಂ ಮಾಡುತ್ತಾರೆ. ಮಕ್ಕಳು ನಂತರ ತಂದೆಗೆ ಮಾಡುತ್ತಾರೆ. ಈ ಸಮಯದಲ್ಲಿ ತಂದೆ ಸಾಕಾರದಲ್ಲಿ ಬಂದಿದ್ದಾರೆ. ಎಲ್ಲಂತೂ ಎಲ್ಲ ಆತ್ಮಗಳು ತಂದೆಯೊಡನೆ ಮಿಲನ ಮಾಡಲು ಸಾಧ್ಯವಿಲ್ಲ. ಏಕೆಂದರೆ ಕೋಟಿಯಲ್ಲಿ ಕೆಲವರಷ್ಟೇ ಬರುತ್ತಾರೆ. ಅಂದ ಮೇಲೆ ಎಲ್ಲ ಭಕ್ತರು ಯಾವಾಗ ಮತ್ತು ಎಲ್ಲಿ ಮಿಲನ ಮಾಡುತ್ತಾರೆ? ಎಲ್ಲಿಂದ ಭಗವಂತನಿಂದ ದೂರವಾಗಿದ್ದಾರೋ ಅಲ್ಲಿಯೇ ಹೋಗಿ ಮಿಲನ ಮಾಡುತ್ತಾರೆ. ಭಗವಂತನ ನಿವಾಸ ಸ್ಥಾನವೇ ಪರಮಧಾಮವಾಗಿದೆ. ಎಲ್ಲ ಮಕ್ಕಳನ್ನು ದುಃಖದಿಂದ ಬಿಡುಗಡೆ ಮಾಡಿ ಪರಂಧಾಮಕ್ಕೆ ಕರೆದೊಯ್ಯುತ್ತೇನೆ ಎಂದು ತಂದೆ ಹೇಳುತ್ತಾರೆ. ಈ ಕೆಲಸ ಅವರದ್ದೇ ಆಗಿದೆ. ಪತಿತ ಸೃಷ್ಟಿಯನ್ನು ಪಾವನ ಮಾಡುವುದಕ್ಕಾಗಿ ತಂದೆ ಬರಲೇಬೇಕು. ಹೆವನ್ಲಿ ಗಾಡ್ ಫಾದರ್ ಆಗಿದ್ದಾರೆ ಅಂದ ಮೇಲೆ ಖಂಡಿತ ಸ್ವರ್ಗದ ರಚನೆ ಮಾಡುತ್ತಾರೆ ಅಲ್ಲವೇ? ನರ್ಕದ ಸ್ಥಾಪನೆ ರಾವಣ, ಸ್ವರ್ಗದ ಸ್ಥಾಪನೆಯನ್ನು ತಂದೆ ಮಾಡುತ್ತಾರೆ. ಇವರ ಸರಿಯಾದ ಹೆಸರು ಶಿವ ಎಂದು ಆಗಿದೆ. ಬಿಂದು, ಆತ್ಮವು ಬಿಂದುವಾಗಿದೆ. ಭ್ರುಕುಟಿಯ ಮಧ್ಯದಲ್ಲಿ ಇಷ್ಟೇ ಇರಲು ಸಾಧ್ಯ. ಅಂದ ಮೇಲೆ ಆತ್ಮವೇಗೋ ಹಾಗೆಯೇ ಪರಮಾತ್ಮನಿದ್ದಾರೆ. ಆದರೆ ಇಷ್ಟು ಚಿಕ್ಕದಾದ ಆತ್ಮದಲ್ಲಿ 84 ಜನ್ಮಗಳ ಪಾತ್ರ ತುಂಬಿದೆ. ಅದು ಎಂದಿಗೂ ಸವೆಯುವುದೇ ಇಲ್ಲ ಎಂಬುದು ಅದ್ಭುತವಾಗಿದೆ. ಸದಾ ಕಾಲಕ್ಕಾಗಿ ನಡೆಯುತ್ತಿರುತ್ತದೆ. ಎಷ್ಟು ಗುಹ್ಯ ವಿಚಾರಗಳಾಗಿವೆ. ಈಗ ಮನುಷ್ಯರು ಶಾಂತಿಯನ್ನು ಬೇಡುತ್ತಾರೆ. ಏಕೆಂದರೆ ಎಲ್ಲರೂ ಶಾಂತಿಯಲ್ಲಿಯೇ ಹೋಗುವವರಿದ್ದಾರೆ. ಸುಖ ಕಾಗವಷ್ಟು ಸಮಾನವಾಗಿದೆ ಎಂದು ಹೇಳುತ್ತಾರೆ. ಈಗ ಗೀತೆಯಲ್ಲಂತೂ ರಾಜಯೋಗದಿಂದ ರಾಜರಿಗೂ ರಾಜ ಆಗುವುದು ಎಂದಿದೆ. ಅಂದ ಮೇಲೆ ಯಾರು ಸುಖವನ್ನು ಕಾಗವಷ್ಟು ಸಮಾನ ಎಂದು ತಿಳಿಯುತ್ತಾರೋ ಅವರಿಗೆ ರಾಜ್ಯ ಹೇಗೆ ಸಿಗಬೇಕು? ಇದಂತೂ ಪ್ರವೃತ್ತಿ ಮಾರ್ಗದ ವಿಚಾರವಾಗಿದೆ. ಗೃಹಸ್ಥ ವ್ಯವಹಾರದಲ್ಲಿರುತ್ತ ನೀವು ಕಮಲ ಪುಷ್ಪ ಸಮಾನ ಪವಿತ್ರರಾಗಿರಬೇಕು. ಮನೆ ಮೊದಲ ಪಾಠಶಾಲೆ. ನಾನು ಮೊದಲು ಈ ಸಾಕಾರ ಬ್ರಹ್ಮನಿಗೆ ತಿಳಿಸುತ್ತೇನೆ ಎಂದು ಶಿವಬಾಬಾ ಸಹ ಹೇಳುತ್ತಾರೆ. ಇದು ಶಿವಬಾಬಾ ಅವರ ಚೈತನ್ಯ ಮನೆಯಾಗಿದೆ. ಮೊಟ್ಟ ಮೊದಲು ಈ ಬ್ರಹ್ಮ ಕಲಿಯುತ್ತಾರೆ. ನಂತರ ಅವರಿಂದ ದತ್ತು ಮಕ್ಕಳು ನಂಬರ್ವಾರಾಗಿ ಕಲಿಯುತ್ತಿದ್ದಾರೆ. ಇದು ಬಹಳ ಗುಹ್ಯ ವಿಚಾರಗಳಾಗಿವೆ. ಸದ್ಗತಿದಾತ ಪತಿತ ಪಾವನ ಸ್ವತಃ ಬಂದು ಈ ಎಲ್ಲ ರಹಸ್ಯವನ್ನು ತಿಳಿಸುತ್ತಾರೆ. ಅಲ್ಲಿಂದ ಪ್ರೇರಣೆ ಮಾಡುತ್ತಾರೆ ಎಂದಲ್ಲ, ಅವರಂತೂ ಇಲ್ಲಿ ಬರುತ್ತಾರೆ. ಶಿವನಿಗೆ ಅನೇಕ ಮಂದಿರವಿರುವ ಸ್ಮಾರಕವೂ ಇದೆ. ನಾನು ಸಾಧಾರಣ ಬ್ರಹ್ಮತನುವಿನಲ್ಲಿ ಬರುತ್ತೇನೆ ಎಂದು ಸ್ವತಃ ಹೇಳುತ್ತಾರೆ. ಇವರು ಸ್ವತಃ ತನ್ನ ಜನ್ಮಗಳನ್ನು ತಿಳಿದುಕೊಂಡಿಲ್ಲ. ಇದರಲ್ಲಿ ಒಬ್ಬರ ವಿಚಾರವಿಲ್ಲ. ಎಲ್ಲರೂ ಬ್ರಹ್ಮಮುಖವಂಶಾವಳಿಗಳು ಕುಳಿತಿದ್ದೀರ. ಬ್ರಹ್ಮಮುಖದ ಮೂಲಕ ನೀವು ಬ್ರಾಹ್ಮಣರು ರಚಿಸಲ್ಪಟ್ಟಿದ್ದೀರ. ತಾವು ಬ್ರಾಹ್ಮಣರಿಗೆಯೇ ತಿಳಿಸಲಾಗುತ್ತದೆ. ಯಜ್ಞ ಯಾವಾಗಲೂ ಬ್ರಾಹ್ಮಣರ ಮುಖಾಂತರವೇ ನಡೆಯುತ್ತದೆ. ಆ ಗೀತೆಯನ್ನು ತಿಳಿಸುವವರ ಬಳಿ ಬ್ರಾಹ್ಮಣರಂತೂ ಇಲ್ಲ. ಆದ್ದರಿಂದ ಅದು ಯಜ್ಞವೂ ಸಹ ಆಗಲಿಲ್ಲ. ಇದಂತೂ ಪಾರಲೌಕಿಕ ತಂದೆ ರಚಿಸಿರುವ ಬಹಳ ದೊಡ್ಡ ಭಾರೀ ಯಜ್ಞವಾಗಿದೆ. ಅಂದಿನಿಂದ ದೊಡ್ಡ ದೊಡ್ಡ ತತ್ತೆಗಳಲ್ಲಿ ಆಹುತಿ ಬರುತ್ತಿದೆ. ಭಂಡಾರ ಇದುವರೆಗೂ ನಡೆಯುತ್ತಲೇ ಇರುತ್ತದೆ. ಯಾವಾಗ ಸಮಾಪ್ತಿಯಾಗುತ್ತದೆ?
ಇಡೀ ರಾಜಧಾನಿ ಸ್ಥಾಪನೆಯಾದಾಗ ಸಮಾಪ್ತಿಯಾಗುತ್ತದೆ. ನಿಮ್ಮನ್ನು ಮರಳಿ ಮನೆಗೆ ಕರೆದೊಯ್ಯುತ್ತೇನೆ, ನಂತರ ನಂಬರ್ ವಾರಾಗಿ ಪಾತ್ರ ಮಾಡಲು ಕಳಿಸಿಕೊಡುತ್ತೇನೆ ಎಂದು ತಂದೆ ಹೇಳುತ್ತಾರೆ. ನಾನು ನಿಮ್ಮ ಮಾರ್ಗದರ್ಶಿಯಾಗಿದ್ದೇನೆ, ನಿಮ್ಮನ್ನು ಜೊತೆಯಲ್ಲಿ ಕರೆದೊಯ್ಯುತ್ತೇನೆ ಎಂದು ಮತ್ಯಾರೂ ಹೇಳಲು ಸಾಧ್ಯವಿಲ್ಲ. ಪತಿತ ಮನುಷ್ಯರನ್ನು ಪಾವನ ಮಾಡಿ ಕರೆದೊಯ್ಯುತ್ತೇನೆ, ನಂತರ ತಮ್ಮ ತಮ್ಮ ಧರ್ಮ ಸ್ಥಾಪನೆ ಮಾಡುವ ಸಮಯದಲ್ಲಿ ಪಾತ್ರ ಮಾಡಲು ಆತ್ಮಗಳು ಬರಲು ಶುರು ಮಾಡುತ್ತಾರೆ. ಅನೇಕ ಧರ್ಮ ಈಗ ಇದೆ, ಬಾಕಿ ಒಂದು ಧರ್ಮವಿಲ್ಲ. ಅಂದ ಮೇಲೆ ಗೀತೆ ಎಲ್ಲ ಶಾಸ್ತ್ರಗಳಲ್ಲಿ ಶಿರೋಮಣಿಯಾಗಿದೆ, ಏಕೆಂದರೆ ಅದರಿಂದ ಎಲ್ಲರ ಗತಿ ಸದ್ಗತಿ ಆಗುತ್ತದೆ. ಭಾರತವಾಸಿಗಳಲ್ಲಿಯೂ ಸಹ ಯಾವ ಆತ್ಮಗಳು ಮೊಟ್ಟ ಮೊದಲು ಪರಮಾತ್ಮನಿಂದ ಬೇರೆಯಾಗಿದ್ದಾರೋ ಅವರು ಜ್ಞಾನವನ್ನು ತೆಗೆದುಕೊಳ್ಳುತ್ತಾರೆ, ಮೊಟ್ಟ ಮೊದಲು ಅವರು ಬರಲು ಶುರು ಮಾಡುತ್ತಾರೆ. ನಂಬರ್ ವಾರಾಗಿ ನಂತರ ಎಲ್ಲರೂ ಬರಬೇಕು. ಸತು ರಜೋ ತಮೋವಿನಲ್ಲಂತೂ ಎಲ್ಲರೂ ಉತ್ತೀರ್ಣರಾಗಬೇಕು. ಈಗ ಕಲ್ಪದ ಆಯಸ್ಸು ಪೂರ್ಣವಾಗಿದೆ, ಎಲ್ಲ ಆತ್ಮಗಳು ಪ್ರತ್ಯಕ್ಷವಾಗಿದ್ದಾರೆ, ತಂದೆಯೂ ಸಹ ಬಂದಿದ್ದಾರೆ. ಪ್ರತಿಯೊಬ್ಬರೂ ತಮ್ಮ ಪಾತ್ರವನ್ನು ಮಾಡಬೇಕು. ನಾಟಕದಲ್ಲಿ ಎಲ್ಲ ಪಾತ್ರಧಾರಿಗಳು ವೇದಿಕೆಯ ಮೇಲೆ ಒಟ್ಟಿಗೆಯಂತೂ ಬರುವುದಿಲ್ಲ, ತಮ್ಮ ಸಮಯದಲ್ಲಿ ಬರುತ್ತಾರೆ. ನಂಬರ್ ವಾರಾಗಿ ಹೇಗೆ ಬರುತ್ತಾರೆ ಎಂಬುದನ್ನು ತಂದೆ ತಿಳಿಸಿದ್ದಾರೆ, ವರ್ಣಗಳ ರಹಸ್ಯವನ್ನು ಸಹ ತಿಳಿಸಿದೆ. ಜುಟ್ಟಂತೂ ಬ್ರಾಹ್ಮಣರದ್ದಾಗಿದೆ, ಆದರೆ ಬ್ರಾಹ್ಮಣರನ್ನು ಸಹ ರಚನೆ ಮಾಡುವವರು ಯಾರು? ಶೂದ್ರರಂತೂ ರಚಿಸುವುದಿಲ್ಲ. ಜುಟ್ಟಿನ ಮೇಲೆ ಬ್ರಾಹ್ಮಣರ ತಂದೆ ಬ್ರಹ್ಮ ಇದ್ದಾರೆ, ಬ್ರಹ್ಮನ ತಂದೆ ನಂತರ ಶಿವಬಾಬಾ ಆಗಿದ್ದಾರೆ. ಅಂದ ಮೇಲೆ ನೀವು ಶಿವವಂಶಿ ಬ್ರಹ್ಮಾಮುಖ ವಂಶಾವಳಿಯಾಗಿದ್ದೀರ. ನೀವು ಬ್ರಾಹ್ಮಣರೇ, ನಂತರ ದೇವತೆ ಆಗುತ್ತೀರ. ವರ್ಣಗಳ ಲೆಕ್ಕವನ್ನು ತಿಳಿಸಬೇಕು. ಎಲ್ಲರೂ ಒಂದೇ ರೀತಿಯಂತೂ ಬುದ್ಧಿವಂತರಾಗಿರುವುದಿಲ್ಲ ಎಂದು ಮಕ್ಕಳಿಗೆ ಸಲಹೆಯೂ ಕೊಡಲಾಗುತ್ತದೆ. ಯಾರಾದರೂ ಹೊಸಬರ ಮುಂದೆ ವಿದ್ವಾಂಸ ಪಂಡಿತರು ಬಂದು ಚರ್ಚೆ ಮಾಡಿದರೆ ಅವರು ತಿಳಿಸಲು ಸಾಧ್ಯವಿಲ್ಲ. ಆಗ ನಾನಂತೂ ಹೊಸಬನಾಗಿದ್ದೇನೆ, ತಾವು ಇಂತಹ ಸಮಯದಲ್ಲಿ ಬನ್ನಿ, ನಂತರ ನಮಗಿಂತ ದೊಡ್ಡ ಸಹೋದರಿ ನಿಮಗೆ ತಿಳಿಸುತ್ತಾರೆ ಎಂದು ಹೇಳಬೇಕು. ನನಗಿಂತಲೂ ತೀಕ್ಷ್ಣವಾಗಿದ್ದಾರೆ, ತರಗತಿಯಲ್ಲಿ ನಂಬರ್ ವಾರಾಗಿಯಂತೂ ಇರುತ್ತಾರೆ. ಇದರಲ್ಲಿ ದೇಹಾಭಿಮಾನ ಬರಬಾರದು, ಇಲ್ಲವೆಂದರೆ ಮರ್ಯಾದೆ ಹೊರಟು ಹೋಗುತ್ತದೆ. ಬೀಕೆಗಳಿಗಂತೂ ಪೂರ್ಣ ತಿಳಿಸುವುದಕ್ಕೂ ಸಾಧ್ಯವಿಲ್ಲ ಎಂದು ಹೇಳುತ್ತಾರೆ. ದೇಹಾಭಿಮಾನವನ್ನು ಬಿಟ್ಟು ದೊಡ್ಡವರ ಕಡೆ ರೆಫರ್ ಮಾಡಬೇಕು. ನಾನು ಮೇಲಿನವರನ್ನು ಕೇಳುತ್ತೇನೆ ಎಂದು ಬಾಬಾ ಸಹ ಹೇಳುತ್ತಾರೆಯಲ್ಲವೇ. ಮಹಾರಥಿ, ಕುದುರೆ ಸವಾರರು, ಕಾಳಾಳುಗಳಂತೂ ಇದ್ದಾರೆಯಲ್ಲವೇ. ಕೆಲವರದ್ದು ಹುಲಿಯ ಮೇಲೆ ಸವಾರಿಯೂ ಇದೆ. ಹುಲಿ ಎಲ್ಲದಕ್ಕಿಂತ ತೀಕ್ಷ್ಣವಾಗಿರುತ್ತದೆ, ಕಾಡಿನಲ್ಲಿ ಒಂಟಿಯಾಗಿರುತ್ತದೆ, ಹಾಗೂ ಆನೆ ಯಾವಾಗಲೂ ಗುಂಪಿನಲ್ಲಿರುತ್ತದೆ. ಒಂಟಿಯಾಗಿದ್ದರೆ ಯಾರಾದರೂ ಸಾಯಿಸಿಯೂ ಬಿಡುತ್ತಾರೆ. ಶಕ್ತಿಗಳದ್ದು ಸಹ ಹುಲಿಯ ಮೇಲೆ ಸವಾರಿಯನ್ನು ತೋರಿಸುತ್ತಾರೆ. ಗೀತೆಯ ಭಗವಂತ ಕೃಷ್ಣ ಎಂದು ಹೇಳುವುದು ತಪ್ಪಾಗಿದೆ ಎಂಬುದಾಗಿ ಮಕ್ಕಳಿಗೆ ತಿಳಿಸಿದೆ. ಕೃಷ್ಣನ ಶಾಸ್ತ್ರವನ್ನು ಎಲ್ಲಾ ಧರ್ಮದವರಂತೂ ಒಪ್ಪಿಕೊಳ್ಳುವುದಿಲ್ಲ. ಪ್ರಾಚೀನ ದೇವತಾ ಧರ್ಮವನ್ನು ಯಾರು ಸ್ಥಾಪನೆ ಮಾಡಿದರು ಎಂಬುದನ್ನು ಸಾಬೀತುಪಡಿಸಿ ತಿಳಿಸಬೇಕು. ಅವರನ್ನು ಗಾಡ್ ಗಾಡೆಸ್ ಎಂದು ಸಹ ಹೇಳುತ್ತಾರೆ. ಈಶ್ವರನಂತೂ ಬೇರೆ ಆಗಿದ್ದಾರೆ. ಲಕ್ಷ್ಮೀನಾರಾಯಣರನ್ನು ಭಗವಾನ್ ಭಗವತಿ ಎನ್ನುತ್ತಾರೆ. ಅವರು ಪಾಲನೆಗೆ ನಿಮಿತ್ತರಾಗಿದ್ದಾರೆ. ಒಂದು ವೇಳೆ ಲಕ್ಷ್ಮೀನಾರಾಯಣರನ್ನು ಭಗವಾನ್ ಭಗವತಿ ಎಂದರೆ ವಿಷ್ಣು ಶಂಕರರನ್ನು ಮೊದಲು ಭಗವಂತ ಎನ್ನಬೇಕಾಗುತ್ತದೆ. ಭಗವಂತನ ಹೊರತಾಗಿ ಗೀತೆಯನ್ನು ಯಾರೂ ಹೇಳಲು ಸಾಧ್ಯವಿಲ್ಲ ಎಂದು ನಿಮಗೆ ಗೊತ್ತಿದೆ. ಭಗವಂತನ ಮುಖದಿಂದ ಗಾಯನ ಆಗಿರುವುದು ಗೀತೆಯಾಗಿದೆ, ಶ್ರೀ ಶ್ರೀ ರುದ್ರನ ಗೀತೆಯಾಗಿದೆ. ಇದನ್ನು ಯಾರೂ ತನ್ನ ಮುಖ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಶಿವಬಾಬಾ ಅವರ ಹೊರತಾಗಿ ಮತ್ಯಾರ ಮುಖದಿಂದ ಗೀತೆ ಬರಲು ಸಾಧ್ಯವಿಲ್ಲ. ಗೀತಾ ಮಾತೆಯಾಗಿದೆ, ಅದರ ರಚಯಿತ ಶಿವಬಾಬಾ ಆಗಿದ್ದಾರೆ. ಅವರು ಮೌಖಿಕವಾಗಿ ತಿಳಿಸುತ್ತಾರೆ. ಅವರು ಜ್ಞಾನದ ಸಾಗರನಾಗಿದ್ದಾರೆ ಅಲ್ಲವೇ?
ಅಂದ ಮೇಲೆ ರಚಯಿತನೇ ರಚನೀಯ ಜ್ಞಾನವನ್ನು ಕೊಡುತ್ತಾರೆ. ಆದ್ದರಿಂದ ಋಷಿ ಮುನಿಗಳು ಸಹ ಅನಂತವಾಗಿದೆ ಎಂದು ಹೇಳುತ್ತಾರೆ. ಈಶ್ವರನ ಗತಿ ಮತ ಈಶ್ವರನಿಗೆ ಗೊತ್ತು. ಈಗ ಈಶ್ವರನ ಮತ ಶ್ರೀಮತವಾಗಿದೆ. ಅದರಿಂದ ಸದ್ಗತಿ ಸಿಗುತ್ತದೆ ಎಂಬುದಂತೂ ಸರಿಯಾಗಿದೆ. ಗತಿಯ ಜೊತೆಯಲ್ಲಿ ಸದ್ಗತಿ ಎಂದು ಎರಡನ್ನೂ ಹೇಳಬೇಕು. ಏಕೆಂದರೆ ಭಾರತದಲ್ಲಿ ಯಾವಾಗ ಸ್ವರ್ಗವಿರುತ್ತದೆಯೋ ಆಗ ಅನ್ಯ ಧರ್ಮದವರು ಗತಿಯಲ್ಲಿರುತ್ತಾರೆ. ಭಾರತವಾಸಿಗಳು ಸದ್ಗತಿ ಅಂದರೆ ಜೀವನ್ಮುಕ್ತಿಯಲ್ಲಿರುತ್ತಾರೆ. ಈ ಎಲ್ಲ ರಹಸ್ಯವನ್ನು ಬಾಬಾ ತಿಳಿಸುತ್ತಾರೆ. ಅದನ್ನು ಧಾರಣೆ ಮಾಡಿಕೊಳ್ಳಬೇಕು. ವೇದ ಶಾಸ್ತ್ರ ಇತ್ಯಾದಿ ಎಲ್ಲದರಿಂದ ಈಶ್ವರನ ದಾರಿ ಸಿಗುತ್ತದೆ ಎಂದು ಭಕ್ತಿ ಮಾರ್ಗದವರು ಹೇಳುತ್ತಾರೆ. ಆದರೆ ಆ ರೀತಿಯಂತೂ ಇಲ್ಲ. ಇದೇನೋ ಶಿಮ್ಲಾದ ಬೆಟ್ಟವೇನು, ಎಲ್ಲಿಂದ ಹೋದರೂ ತಲುಪಿಬಿಡಬಹುದು ಎಂದು ಹೇಳುವುದಕ್ಕೆ ಇಲ್ಲಂತೂ ಪ್ರಿಯತಮ ಪ್ರಿಯತಮೆಯರ ಬಳಿ ಬರಬೇಕು, ಪ್ರಿಯತಮೆಯರ ಶೃಂಗಾರ ಮಾಡಬೇಕು ಸ್ವರ್ಗದ ಮಾಲೀಕರನ್ನಾಗಿ ಮಾಡುವುದಕ್ಕೆ. ಎಲ್ಲರೂ ಮಹಾರಾಜ ಮಹಾರಾಣಿಯಾಗಲು ಬಯಸುತ್ತಾರೆ. ಆದರೆ ತನ್ನ ಮುಖವನ್ನು ಮೊದಲು ನೋಡಿಕೊಳ್ಳಿ ಎಂದು ಬಾಬಾ ಹೇಳುತ್ತಾರೆ. ನಾರದನ ವಿಚಾರವೂ ಸಹ ಈಗಿನದ್ದಾಗಿದೆ. ಅವರಿಗೆ ಲಕ್ಷ್ಮಿಯನ್ನು ವರಿಸುವ ಮನಸ್ಸಾಗುತ್ತದೆ. ಆಗ ಅವರಿಗೆ ತನ್ನ ಮುಖವನ್ನು ನೋಡಿಕೊಳ್ಳಿ ಎಂದು ಹೇಳಲಾಯಿತು. ತನ್ನ ಹೃದಯ ರೂಪಿ ದರ್ಪಣವನ್ನು ನೋಡಿ ಎಂದು ಬಾಬಾ ಸಹ ಹೇಳುತ್ತಾರೆ. ಕಾಮದ ಭೂತವಂತೂ ಬರುವುದಿಲ್ಲವೇ, ಪರಿಶೀಲನೆ ಮಾಡಿಕೊಳ್ಳುತ್ತೀರಿ ಹಾಗೂ ಭೂತಗಳನ್ನು ತೆಗೆದುಹಾಕುವ ಪ್ರಯತ್ನ ಮಾಡುತ್ತೀರಿ. ಯುಕ್ತಿಗಳನ್ನಂತೂ ಬಾಬಾ ಎಲ್ಲ ಹೇಳುತ್ತಿರುತ್ತಾರೆ. ಮನಸ್ಸಿನಲ್ಲಿ ಸಂಕಲ್ಪವಂತೂ ಬಹಳ ಬರುತ್ತದೆ, ಕರ್ಮದಲ್ಲಿ ಬರಬಾರದು. ಬಾಬಾ ಒಳ್ಳೆಯ ಕರ್ಮವನ್ನು ಕಲಿಸುತ್ತಾರೆ ಅಲ್ಲವೇ. ಕರ್ಮ ಕರ್ಮ ವಿಕರ್ಮದ ರಹಸ್ಯದ ಜ್ಞಾನವೂ ಸಹ ಗೀತೆಯಲ್ಲಿದೆ, ಬೇರೆ ಯಾರಿಗೂ ಗೊತ್ತಿಲ್ಲ. ವಿಕರ್ಮ ಮಾಡಿಸುವಂಥದ್ದು ಮಾಯೆಯಾಗಿದೆ, ಅದು ಸತ್ಯಯುಗದಲ್ಲಿ ಇರುವುದಿಲ್ಲ. ಈಗ ಶ್ರೀಮತದಂತೆ ನಡೆಯುವುದರಿಂದಲೇ ನೀವು ಸ್ವರ್ಗಕ್ಕೆ ಹೋಗಲು ಸಾಧ್ಯ. ಇದು ಯಾರೇ ಮನುಷ್ಯರ ಮತವಲ್ಲ, ತಂದೆಯ ಶ್ರೀಮತದಿಂದ ಸ್ವರ್ಗವಾಗುತ್ತಿದೆ. ಅನ್ಯರ ಮತದಿಂದ ಸ್ವರ್ಗವಾಸಿಗಳಾಗಲು ಸಾಧ್ಯವಿಲ್ಲ, ಇನ್ನೂ ಸಹ ಭ್ರಷ್ಟರಾಗುತ್ತಾರೆ. ಈಗ ಒಂದು ಧರ್ಮದ ಸ್ಥಾಪನೆಯಾಗುತ್ತಿದೆ ಎಂದು ನೀವು ಮಕ್ಕಳಿಗೆ ಗೊತ್ತು. ನೀವು ಯೋಗ ಬಲದಿಂದ ಗುಪ್ತ ವೇಷದಲ್ಲಿ ತನ್ನ ರಾಜ್ಯ ಸ್ಥಾಪನೆ ಮಾಡುತ್ತಿದ್ದೀರ. ಕೈಯಲ್ಲಿ ಶಸ್ತ್ರ ಇತ್ಯಾದಿಯಂತೂ ಏನೂ ಇಲ್ಲ, ಜ್ಞಾನದ ಬಾಣ ಇತ್ಯಾದಿಯಾಗಿದೆ. ಅವರುಗಳು ನಂತರ ಸ್ಥೂಲದಲ್ಲಿ ತೋರಿಸಿಬಿಟ್ಟಿದ್ದಾರೆ. ಇದೆಲ್ಲವೂ ಗುಪ್ತ ಶಕ್ತಿಯಾಗಿದೆ. ಶಕ್ತಿಗಳದ್ದು ಎಷ್ಟೊಂದು ಪೂಜೆ ನಡೆಯುತ್ತದೆ ನೋಡಿ. ಹತ್ತಿಪ್ಪತ್ತು ಭುಜವುಳ್ಳವರಂತೂ ಯಾರೂ ಇಲ್ಲ, ಎಲ್ಲರದ್ದು ಎರಡು ಭುಜಗಳಿರುತ್ತವೆ. ಮನುಷ್ಯ ಸೃಷ್ಟಿಯಲ್ಲಿ ಎಂಟತ್ತು ಭುಜವುಳ್ಳವರು ಯಾರೂ ಇರುವುದಿಲ್ಲ. ಸೂಕ್ಷ್ಮವತನದಲ್ಲಿ ವಿಷ್ಣುವಿಗೆ ನಾಲ್ಕು ಭುಜವನ್ನು ತೋರಿಸುತ್ತಾರೆ, ಅದು ಸಹ ಅರ್ಥಸಹಿತವಾಗಿದೆ. ಬೀಜವನ್ನು ತಿಳಿದುಕೊಳ್ಳುವುದರಿಂದ ಇಡೀ ವೃಕ್ಷದ ಜ್ಞಾನ ಬರುತ್ತದೆ. ಒಳ್ಳೆಯದು, ಜ್ಞಾನದ ಖಜಾನೆಯಂತೂ ಮಕ್ಕಳಿಗೆ ಸಿಗುತ್ತಿರುತ್ತದೆ. ನಂತರ ಮುಖ ಸಿಹಿ ಮಾಡುವುದಕ್ಕಾಗಿ ಮಕ್ಕಳಿಗೆ ಟೋಲಿಯನ್ನು ತಿನ್ನಿಸುತ್ತಾರೆ. ಶಿವಬಾಬಾ ಸ್ವತಃ ತಿನ್ನುವುದಿಲ್ಲ, ಎಲ್ಲ ಮಕ್ಕಳಿಗಾಗಿಯೇ ಇದೆ. ರಾಜ್ಯವೂ ಮಕ್ಕಳಿಗಾಗಿ ಇದೆ. ಲಕ್ಷ್ಮೀನಾರಾಯಣರೂ ಸಹ ಖಂಡಿತ ತನ್ನ ಮಕ್ಕಳಿಗೆ ಕೊಡುತ್ತಾರೆ. ಎಲ್ಲರಿಗಂತೂ ಹಂಚುವುದಿಲ್ಲ, ಈ ತಂದೆ ಎಲ್ಲ ಮಕ್ಕಳಿಗೆ ಕೊಡುತ್ತಾರೆ. ಅಲ್ಲಿ ಪ್ರಜೆಗಳೂ ಸಹ ನಾವು ಸ್ವರ್ಗದ ಮಾಲೀಕರಾಗಿದ್ದೇವೆ ಎಂದು ಹೇಳುತ್ತಾರೆ. ಸುಖವಂತೂ ಪ್ರಜೆಗಳಿಗೂ ಇದೆ, ದುಃಖದ ಹೆಸರೂ ಸಹ ಇರುವುದಿಲ್ಲ. ಬಾಕಿ ನಂಬರ್ವಾರಾಗಿಯಂತೂ ಇದ್ದೇ ಇರುತ್ತಾರೆ. ಅಲ್ಲಂತೂ ಚಿನ್ನವೂ ಅಪಾರವಾಗಿರುತ್ತದೆ, ಇಲ್ಲಂತೂ ಎಲ್ಲ ಗಣಿಗಳು ಖಾಲಿಯಾಗಿದೆ. ಯಾರ ಹಣ ಮಣ್ಣಿನಲ್ಲಿ ಬಚ್ಚಿಟ್ಟಿರುತ್ತದೆ, ಕೆಲವರದ್ದನ್ನು ರಾಜ ತಿನ್ನುತ್ತಾನೆ, ಕೆಲವರದ್ದು ಇನ್ನೇನೋ ಆಗುತ್ತದೆ ಎಂದು ಗಾಯನವೂ ಇದೆ. ಒಳ್ಳೆಯದು, ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತಾಪಿತಾ ಪಾಪ್ತಾದಾರವರ ಸವಿ ನೆನಪು ಹಾಗೂ ನಮಸ್ತೆ. ಮಾತೆಯರಿಗೆ ಒಂದೇ ಮಾತರಂ, ಮಕ್ಕಳಿಗೆ ಸವಿ ನೆನಪು ಹಾಗೂ ಎಲ್ಲರಿಗೂ ಸುಪ್ರಭಾತ. ಈಗ ರಾತ್ರಿ ಪೂರ್ಣವಾಗುತ್ತದೆ.
ಸುಪ್ರಭಾತ ಬರುತ್ತದೆ. ಬ್ರಹ್ಮಕುಮಾರ ಕುಮಾರಿಯರಿಗಾಗಿ ಹೊಸ ಯುಗ ಬರುತ್ತದೆ. ಒಳ್ಳೆಯದು. ಓಂ ಶಾಂತಿ. ಧಾರಣೆಗಾಗಿ ಮುಖ್ಯ ಸಾರ. ಮೊದಲನೆಯದು, ದಯಾಭಿಮಾನವನ್ನು ಬಿಟ್ಟು ತನಗಿಂತ ದೊಡ್ಡವರನ್ನು ಮುಂದಿಡಬೇಕು. ಯಾರಾದರೂ ಚರ್ಚೆ ಮಾಡುತ್ತಾರೆ ಎಂದರೆ ದೊಡ್ಡವರ ಕಡೆಗೆ ರೆಫರ್ ಮಾಡಬೇಕು. ಮರ್ಯಾದೆ ಕಳೆಯಬಾರದು. ಎರಡನೆಯದು, ಮನೆ ಮೊದಲ ಪಾಠಶಾಲೆ. ಮೊದಲು ಪರಿವಾರದ ಕಲ್ಯಾಣ ಮಾಡಬೇಕು. ಗೃಹಸ್ಥ ವ್ಯವಹಾರದಲ್ಲಿರತ್ತ ಕಮಲ ಪುಷ್ಪ ಸಮಾನ ಪವಿತ್ರರಾಗಬೇಕು. ವರದಾನ, ದೇಹ ಅಹಂಕಾರ ಅಥವಾ ಅಭಿಮಾನದ ಸೂಕ್ಷ್ಮ ಅಂಶದ್ದೂ ಸಹ ತ್ಯಾಗ ಮಾಡುವಂತಹ ಆಕಾರಿಯೇ ನಿರಾಕಾರಿ ಭವ. ದೇಹ ಅಹಂಕಾರ ಅಥವಾ ಅಭಿಮಾನದ ಸೂಕ್ಷ್ಮ ಅಂಶದ್ದೂ ಸಹ ತ್ಯಾಗ ಮಾಡುವಂತಹ ಆಕಾರಿಯೇ ನಿರಾಕಾರಿ ಭವ. ಕೆಲವರಿಗೆ ಮಂದರೂಪದಿಂದ ದೇಹದ ಅಹಂಕಾರದಲ್ಲಿ ಸೆಳೆತ ಅಥವಾ ಅಭಿಮಾನ ಇರುವುದಿಲ್ಲ. ಆದರೆ ದೇಹದ ಸಂಬಂಧದಿಂದ ನನ್ನ ಸಂಸ್ಕಾರ ವಿಶೇಷವಾಗಿದೆ, ಬುದ್ಧಿ ವಿಶೇಷವಾಗಿದೆ, ಗುಣ ವಿಶೇಷವಾಗಿದೆ, ಕಲೆಗಳು ವಿಶೇಷವಾಗಿದೆ, ಯಾವುದೋ ವಿಶೇಷ ಶಕ್ತಿ ಇದೆ, ಅದರ ಅಭಿಮಾನ ಅಂದರೆ ಅಹಂಕಾರ, ನಶೆ, ದರ್ಪ ಇವು ಸೂಕ್ಷ್ಮ ದೇಹಾಭಿಮಾನವಾಗಿದೆ. ಅಂದ ಮೇಲೆ ಈ ಅಭಿಮಾನ ಎಂದಿಗೂ ಸಹ ಆಕಾರಿ ಫರಿಷ್ಟ ಅಥವಾ ನಿರಾಕಾರಿಯಾಗಲು ಬಿಡುವುದಿಲ್ಲ. ಆದ್ದರಿಂದ ಇದರ ಅಂಶ ಮಾತ್ರದ್ದೂ ಸಹ ತ್ಯಾಗ ಮಾಡಿ. ಆಗ ಸಹಜವಾಗಿಯೇ ಆಕಾರಿಯಿಂದ ನಿರಾಕಾರಿಯಾಗಲು ಸಾಧ್ಯ. ಸ್ಲೋಗನ್, ಸಮಯದಲ್ಲಿ ಸಹಯೋಗಿಯಾಗಿ ಆಗ ಪದುಮಪಟ್ಟಿನಷ್ಟು ಪ್ರತಿಫಲ ಸಿಗುತ್ತದೆ. ಸಮಯದಲ್ಲಿ ಸಹಯೋಗಿಯಾಗಿ ಆಗ ಪದುಮಪಟ್ಟಿನಷ್ಟು ಪ್ರತಿಫಲ ಸಿಗುತ್ತದೆ. ಓಂ ಶಾಂತಿ.